ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರೈತರ ಸಾಲ ಸಂಪೂರ್ಣ ಮಾಡುವುದು ನಿಶ್ಚಿತ, ರೈತರು ಹತಾಶರಾಗಬಾರದು ಎಂದು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ತುಮಕೂರಿನಲ್ಲಿ ಹೇಳಿದರು. ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಹತಾಶರಾಗಿ ಆತ್ಮಹತ್ಯೆಯ ಹಾದಿ ಹಿಡಿಯುತ್ತಿರುವ ರೈತರಲ್ಲಿ ವಿಶ್ವಾಸ ಮೂಡಿಸಲು ಅವರು ಮಾಡಿರುವ ಸಾಲವನ್ನು ಮನ್ನಾ ಮಾಡಲು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಿದೆ ಎಂದು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ತಿಳಿಸಿದರು. ತುಮಕೂರಿನಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ತಾವು ಕೃಷಿ ಖಾತೆ ಹೊಂದಿದ ನಂತರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿನ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ನಡೆಸುತ್ತಿರುವುದಾಗಿ ಹೇಳಿದರು. ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಸವಾಲುಗಳಿದ್ದು, ಈ ಸವಾಲನ್ನು ಸ್ವೀಕರಿಸಿ ರೈತರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುವುದು ಎಂದರು. ರೈತರಿಗೆ ಬೆಳೆ ವಿಮೆಯು ಜುಲೈ ತಿಂಗಳ ಅಂತ್ಯದೊಳಗೆ ಪಾವತಿಯಾಗುವುದೆಂದು ತಿಳಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವು ರೈತರ ಅಭ್ಯುದಯಕ್ಕಾಗಿ ಹೊಸ ನೀತಿಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಇಸ್ರೇಲ್ ಮಾದರಿಯಲ್ಲಿ ಕೃಷಿ ಪದ್ದತಿಯನ್ನು ಅಳವಡಿಸಲಾಗುತ್ತಿದ್ದು, ಪ್ರತಿ ಜಿಲ್ಲೆಯಲ್ಲಿ ಈ ಪದ್ದತಿಯನ್ನು ಮಾದರಿಯಾಗಿ ಅಳವಡಿಸಲಾಗುತ್ತಿದೆ ಎಂದು ಹೇಳಿದರು. ಇಲ್ಲಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ವಸ್ತುಸ್ಥಿತಿ ಏನಿದೆ ನಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿದೆ. ನಾವೆಲ್ಲ ಕೂಡ ಹೇಳ್ತೀವಿ, ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಕೆಲವೆಲ್ಲ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ, ಕೆಲವೆಲ್ಲ ಕೂಡ ಭಾಳ ಇನ್ನೂ ಸವಾಲುಗಳಿದೆ. ಇದು ಭಾಳ ಸಂಕೀರ್ಣವಾದಂಥ ಕ್ಷೇತ್ರ. ಬೆಲೆಯಿಂದ ಹಿಡಿದು ಒಳ್ಳೆ ಸುಸ್ಥಿರವಾದಂಥ ಬೆಲೆಯಿಂದ ಹಿಡಿದು ಮಾರುಕಟ್ಟೆ ವ್ಯವಸ್ಥೆ ಇವತ್ತು ಜಾಲ ಬಹುಶಃ ನಾವು ಅದರಲ್ಲಿ ಸಮರ್ಪಕವಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದು ಕೂಡ ನಾವೆಲ್ಲ ಒಪ್ಪಬೇಕಾಗ್ತದೆ. ಹಾಗಾಗಿ ಆ ಒತ್ತಡಕ್ಕೆ ತಟ್ಕೊಳ್ಳದೆ ಕೆಲವರು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಬಹುಶಃ ಇದು ಯಾರು ಕೂಡ ಬಯಸೋದಿಲ್ಲ. ಹಾಗಾಗಿ ರೈತರಿಗೆ ನಾವೇನೆಲ್ಲ ಕಾರ್ಯಕ್ರಮಗಳು ಮಾಡಿದ್ರೂ ಕೂಡ ಅವರಿಗೆ ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡದೇ ಇದ್ದರೆ ಬಹುಶಃ ನಾವು ಸರ್ಕಾರ ಇದರಲ್ಲಿ ಹೊಣೆಗಾರರಾಗ್ತೀವಿ ಅಂತಕ್ಕಂಥದ್ದು ಕೂಡ ನಾನು ಗಮನದಲ್ಲಿಟ್ಕೊಂಡು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಶೇಷವಾದಂಥ ಯೋಜನೆಗಳನ್ನು ಘೋಷಿಸಬೇಕು ಬಜೆಟಲ್ಲಿ. ಜೊತೆಗೆ ರೈತರ ಸಾಲ ಹೊರೆಯನ್ನು ಕೂಡ ಇವತ್ತು ಯಾವ ರೀತಿ ನಿರ್ವಹಿಸಬೇಕು ಸರ್ಕಾರ ಮನ್ನಾ ಮಾಡೋದ್ರ ಬಗ್ಗೆ ಅದೆಲ್ಲ ಕೂಡ ಸರ್ಕಾರ ತೀವ್ರವಾಗಿ ಚಿಂತನೆ ಮಾಡ್ತಾ ಇದೆ. ಮತ್ತು ಈಗ ನಾನು ಕೂಡ ಪ್ರತಿಯೊಂದು ಜಿಲ್ಲೆಗೂ ಕೂಡ ಪ್ರವಾಸ ಮಾಡಿ ಅಲ್ಲಿನ ವಾಸ್ತವಿಕ ಪರಿಸ್ಥಿತಿಗಳು ಏನಿದ್ದಾವೆ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಎಷ್ಟು ಮಟ್ಟಿಗೆ ರೈತರಿಗೆ ಅನುಕೂಲ ಆಗಿದ್ದಾವೆ, ರೈತರ ಅಭಿಪ್ರಾಯಗಳೇನು, ಮತ್ತು ಆ ಸೃಜಿಸಿದಂಥ ಏನು ಅಸೆಟ್ಸ್ ಏನು ಅಂತ ಏನು ಹೇಳ್ತೀವಿ ಅದರಿಂದ ಎಷ್ಟು ಮಾತ್ರ ಪ್ರಯೋಜನ ಆಗಿದೆ ಇದೆಲ್ಲ ಕೂಡ ನೋಡೋದಕ್ಕೆ ನಾನು ಬಹುಶಃ ಜಿಲ್ಲೆಗಳ ಪ್ರವಾಸವನ್ನು ಹಮ್ಮಿಕೊಂಡಿದ್ದೀನಿ. ಕೃಷಿ ಹೊಂಡಗಳಿಗೆ ಬಿದ್ದು ಸಾಯುವವರ ಸಂಖ್ಯೆ ಜಾಸ್ತಿಯಾಗಿದ್ದು, ಇದನ್ನು ತಪ್ಪಿಸಲು ಪ್ರತಿ ಕೃಷಿ ಹೊಂಡ ಸುತ್ತ ತಂತಿ ಬೇಲಿ ಹಾಕುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯಿತಿಯ ಸಿಇಒ ಅನೀಸ್ ಕಣ್ಮಣಿ ಜಾಯ್, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಕೋರಾ ಬಳಿ ನಡೆದಿದ್ದ ಕೊಲೆ ಪ್ರಕರಣದ ಆರೋಪಿ ಹಾಗೂ ವಿವಿಧ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೂವರನ್ನು ಬಂಧಿಸಲಾಗಿದೆ ಎಂದು ತುಮಕೂರು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದ್ದಾರೆ. ತುಮಕೂರು ಹೊರಹೊಲೆಯದ ಕೋರಾ ಸಮೀಪದ ಸೋಮಸಾಗರ ಗೇಟ್ ಬಳಿ ಯುವಕನನ್ನ ಕೊಂದು ಬೆಂಕಿ ಹಚ್ಚಿದ್ದ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ 18ರಂದು ಸದಾನಂದ ಎಂಬಾತನನ್ನ ತಿಪ್ಪೇಸ್ವಾಮಿ ಎಂಬಾತ ತಲೆ ಮೇಲೆ ಕಲ್ಲು ಹೆತ್ತು ಹಾಕಿ ಕೊಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ. ಸದರಿ ಆರೋಪಿ ತಿಪ್ಪೇಸ್ವಾಮಿ ಕೊಲೆಯಾಗಿರುವ ಸದಾನಂದನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ. ತಮ್ಮ ಚಟುವಟಿಕೆಗಳಿಗೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ಸಂಚು ರೂಪಿಸಿ ತಿಪ್ಪೇಸ್ವಾಮಿ ಕೊಲೆ ಮಾಡಿದ್ದಾನೆ. ಆರೋಪಿ ಬಂಧಿಸುವಲ್ಲಿ ಕೋರಠಾಣೆ ಸಬ್ ಇನ್ಸ್ಪೆಕ್ಟರ್ ರವಿ, ಸಿಪಿಐ ಮಧುಸೂದನ್ ಹಾಗೂ ಸಿಬ್ಬಂದಿ ಶ್ರಮಿಸಿದ್ದಾರೆ ಎಂದರು. ಇತ್ತೀಚೆಗೆ ನಗರದ ವಿವಿಧ ಬಡಾವಣೆಗಳಲ್ಲಿ ಮನೆಗಳ್ಳತನ ಹಾಗೂ ಸರಗಳ್ಳತನ ಮಾಡಿದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಗರದ ಎನ್ಆರ್ ಕಾಲೋನಿಯ ಸತೀಶ್ ಮತ್ತು ಮಂಜುನಾಥ್, ಗುಬ್ಬಿ ತಾಲೂಕು ಕುಂದರನಹಳ್ಳಿ ಕಾಲೋನಿಯ ಮಂಜುನಾಥ್ ಅವರನ್ನು ಬಂಧಿಸಲಾಗಿದೆ. 11,70,000 ಬೆಲೆ ಬಾಳುವ 331 ಗ್ರಾಂ ಚಿನ್ನ, ಅರ್ಧ ಕೆಜಿ ಬೆಳ್ಳಿ ಹಾಗೂ 11 ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ಜಿಎಸೂರು ಠಾಣೆಯಲ್ಲಿ 5 ಪ್ರಕರಣ, ಬೆಳ್ಳಾವಿ ಮತ್ತು ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ತಲಾ 1 ಪ್ರಕರಣ ದಾಖಲಾಗಿತ್ತು ಎಂದರು. ರೈಟ್ ಫ್ರಮ್ ದ ಫೇಸ್ ಅಪ್ ಟು ನೀಸ್ ಬೆಂಕಿ ಉರಿತಾ ಇದ್ರು.
ಈ ಒಂದು ಇನ್ಸಿಡೆಂಟ್ ಮೇಲೆ ಕೋರಾ ಪೊಲೀಸ್ ಠಾಣೆಯಲ್ಲಿ 302 IPC ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಫಸ್ಟ್ ಚಾಲೆಂಜ್ ವಾಸ್ ಇದು ಯಾರದು ಬಾಡಿ, ಎಲ್ಲಿಂದ ಬಾಡಿ ಬಂದಿದೆ ಅಂತ ನಮಗೆ ಯಾವುದೂ ಕ್ಲೂ ಸಿಕ್ಕಿರಲಿಲ್ಲ. ಈ ಒಂದು ಕೇಸ್ನ ತನಿಖೆ ಮಾಡಲಿಕ್ಕೆ ರೂರಲ್ ಇನ್ಸ್ಪೆಕ್ಟರ್ ಆದಂತಹ ಮಧುಸೂದನ್ ಅವರ ನೇತೃತ್ವದಲ್ಲಿ ಕೋರಾ ಸಬ್ ಇನ್ಸ್ಪೆಕ್ಟರ್ ರಾಜು ಅವರು ಮತ್ತು ಟೀಮ್ ಅವರು ಒಂದು ತಂಡವನ್ನು ನಾವು ಫಾರ್ಮ್ ಮಾಡಿದೆ. ತದನಂತರ ರವಿ ಅಂತ ಸಬ್ ಇನ್ಸ್ಪೆಕ್ಟರ್ ಕೋರಾಗೆ ಬಂದು ಅವರು ಸಹ ಟೀಮಲ್ಲಿ ಸೇರಿದರು. ಇವತ್ತು ಆ ಒಂದು ಕೇಸ್ ಡಿಟೆಕ್ಷನ್ ಮಾಡಲಿಕ್ಕೆ ಈ ತಂಡವನ್ನು ಯಶಸ್ವಿಯಾಗಿದ್ದಾರೆ. ದ ಮೋಟಿವ್ ಆಫ್ ದ ಕ್ರೈಮ್ ಏನಂತಿದ್ರೆ, ಅಕ್ಯೂಸ್ಡ್ ತಿಪ್ಪೇಸ್ವಾಮಿ ಮತ್ತು ವಿಕ್ಟಿಮ್ ಡೆತ್ ಆಗಿರುವಂಥ ನಾಗಾನಂದು ಫ್ರೆಂಡ್ಸು, ಸುಮಾರು 2 ವರ್ಷಗಳಿಂದ ಅವರು ಫ್ರೆಂಡ್ಸು. HSBC ಬ್ಯಾಂಕ್ದು ಕಾಲ್ ಸೆಂಟ್ರಲ್ಲಿ ಇಬ್ಬರು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಎಂಟು ತಿಂಗಳಿಂದ ಅಕ್ಯೂಸ್ಡ್ಗೆ ವಿಕ್ಟಿಮ್ ವೈಫ್ ಜೊತೆಗೆ ಇಲ್ಲಿಸಿಟ್ ಅಫೇರ್ ಶುರು ಆಗ್ತದೆ. ಈ ಒಂದು ವಿಚಾರದಲ್ಲಿ ಗಂಡನಿಗೆ ಏನಾದರೂ ಮಾಡಿ ಮುಗಿಸ್ಬೇಕಂತ ಈ ಒಂದು ಪ್ಯಾರಾಮರ್ ಅಕ್ಯೂಸ್ಡು ಮತ್ತು ವೈಫು ಸೇರಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ಪ್ಲಾನ್ ಪ್ರಕಾರ ಅಕ್ಯೂಸ್ಡ್ ಗಂಡನಿಗೆ ಬಾರಲ್ಲಿ ಹೋಗಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕರೆಸಿ ದಾಬಾಸ್ಪೇಟೆಯಲ್ಲಿ ಒಂದು ಬಾರಲ್ಲಿ ಕುಡಿಸಿ ತದನಂತರ CB ಫಾರೆಸ್ಟ್ಗೆ ಬರ್ತಾರೆ. ಅಲ್ಲಿ ನೈಟ್ CB ಫಾರೆಸ್ಟಲ್ಲಿನೂ ಸಹ ಅವರು ಕುಡಿದು ಅವನಿಗೆ ಯಾವಾಗ ಅವನು ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಆಗಿದೆ ಆ ಟೈಮಲ್ಲಿ ತಲೆ ಮೇಲೆ ಕಲ್ಲು ಜಜ್ಜಿ ಅವನಿಗೆ ಸಾಯಿಸ್ತಾರೆ. ಪಾವಗಡ ತಾಲೂಕಿನಲ್ಲಿ ಮಟ್ಕ ಹಾವಳಿ ಹೆಚ್ಚಾಗಿದ್ದು ಇದರ ವಿರುದ್ಧ ಯುವಕರು ಅಭಿಯಾನ ಮಾಡಿ ಜಾಗೃತಿ ಮೂಡಿಸುತ್ತಿರುವುದು ಉತ್ತಮ ಕಾರ್ಯ. ಪೊಲೀಸ್ ಇಲಾಖೆ ಕೂಡ ಮಟ್ಕ ದಂಧೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ದಂಧೆಕೋರರಿಗೆ ಬೆಂಬಲ ನೀಡಿದ ಆರೋಪ ಎದುರಿಸುತ್ತಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಯಾರೇ ಈ ದಾಂಧಿಯಲ್ಲಿ ತೊಡಗಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಎಎಸ್ಪಿ ಶೋಭರಾಣಿ ಇತರರು ಉಪಸ್ಥಿತರಿದ್ದರು. ಪೈ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಸಿದ್ಧಗಂಗಾ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ವಿತರಿಸಿದರು. ಬೆಂಗಳೂರಿನ ಪೈ ಇಂಟರ್ನ್ಯಾಷನಲ್ ಕುಟುಂಬದ ವತಿಯಿಂದ ಸಿದ್ಧಗಂಗಾ ಮಠದಲ್ಲಿ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪೈ ಸಂಸ್ಥೆಯು ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಿಸುವ ಮೂಲಕ ಆನಂದ ಪಡೆಯುತ್ತಿದ್ದಾರೆಂದರು. ಪೈ ಸಂಸ್ಥೆಯು ಕಳೆದ 13 ವರ್ಷಗಳಿಂದ ಉಚಿತವಾಗಿ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಿಸಿಕೊಂಡು ಬರುತ್ತಿದ್ದಾರೆಂದು ಸ್ವಾಮೀಜಿ ಹೇಳಿದರು. ಒಂದು ಸಂತೋಷ ಯಾವುದಾಗಿದೆ ಅಂತಂದ್ರೆ, ಈ ಪುಸ್ತಕ ವಿತರಣೆಯಲ್ಲಿ ಅವರು ಅಷ್ಟು ಸಂತೋಷವನ್ನು ಕೊಡ್ತಾ ಇದ್ದಾರೆ, ಆನಂದವನ್ನು ಕೊಡ್ತಾ ಇದ್ದಾರೆ, ಸುಖವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಕೊಡೋದ್ರಲ್ಲಿ ಪಡುವಂತಹ ಸುಖ ಇದೆಯಲ್ಲ, ಅದನ್ನ ಬೇರೆ ಯಾವುದರಲ್ಲೂ ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪೈ ಸಂಸ್ಥೆಯ ಪ್ರಮುಖರಾದ ರಾಜ್ಕುಮಾರ್ ಮಾತನಾಡಿ, ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಸಿದ್ಧಗಂಗಾ ಮಠಾಧ್ಯಕ್ಷ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮಗೆ ಸಂತಸವಾಗಿದೆ ಎಂದರು. ಜಾತಿ ಭೇದ ಭಾವವಿಲ್ಲ, ಶ್ರೀಗಳ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಜ್ಞಾನಾರ್ಜನೆ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಪೈ ಸಂಸ್ಥೆಯ ಗುರುದಾಸ್ ಪೈ, ಅಜಿತ್ ಕುಮಾರ್ ಪೈ, ಉತ್ತಮ್ ಕುಮಾರ್ ಪೈ ಮತ್ತಿತರರು ಮಠದ ಸಾವಿರಾರು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದರು. ನೋಟ್ ಪುಸ್ತಕಗಳನ್ನು ಪಡೆದುಕೊಳ್ಳುವ ವಿದ್ಯಾರ್ಥಿಗಳು ಮುಖ್ಯ ಬೀಳುತ್ತಿದ್ದರು. ಕೆರೆ ಹೂಳೆತ್ತುವ ಯೋಜನೆ ಸಿದ್ಧಪಡಿಸುವಂತೆ ಮಧುಗಿರಿ ಶಾಸಕ ಎಂವಿ ವೀರಭದ್ರಯ್ಯ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಸೂಚಿಸಿದರು. ಎತ್ತಿನಹೊಳೆ ಜಾರಿಗೆ ಮೊದಲು ಈ ಯೋಜನೆ ವ್ಯಾಪ್ತಿಗೆ ಬರುವ ಮಧುಗಿರಿ ತಾಲೂಕಿನ 54 ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಯೋಜನೆ ಸಿದ್ಧಪಡಿಸಿ ನೀಡಿದರೆ ಸರ್ಕಾರದಿಂದ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಿಸುವುದಾಗಿ ಶಾಸಕ ಎಂಬಿ ವೀರಭದ್ರಯ್ಯ ಹೇಳಿದರು. ಮಧುಗಿರಿ ತಾಲೂಕು ಪಂಚಾಯಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಶಾಸಕರು 3 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಅಷ್ಟರೊಳಗೆ ಕೆರೆಗಳ ಹೂಳು ತೆಗೆದು ಹೆಚ್ಚು ನೀರು ಸಂಗ್ರಹಿಸಬೇಕಾಗಿದೆ ಎಂದರು. ತಾಲೂಕಿನ ಕೆರೆಗಳಲ್ಲಿ 265 ತಲಪರಿಕೆಗಳಿದ್ದು ಅವುಗಳನ್ನು ತೆರವುಗೊಳಿಸಿ ನೀರು ಸಂಗ್ರಹಿಸಬೇಕು. ಮಧುಗಿರಿ ಬೆಟ್ಟದ ಸುತ್ತಲ ಗುಡ್ಡಗಾಡು ಪ್ರದೇಶದಲ್ಲಿ ಗಿಡ ನೆಡುವಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದರು. ತಾಲೂಕಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆಲ್ಲರೂ ಸಹ ಮಾನವೀಯತೆ ನೆಲೆಯಲ್ಲಿ ಇಲ್ಲಿ ಕೆಲಸ ಮಾಡಬೇಕು. ಆಫೀಸ್ಗೆ ಬರಲ್ಲ ಅಂತಕ್ಕಂಥ ವಿಚಾರ ಆದ್ರೆ ಇನ್ನೆಷ್ಟು ಕನ್ಸರ್ನ್ ಇದೆ, ನೋಟಿಸ್ ಇಶ್ಯೂ ಮಾಡಿ. ಇಟ್ಸ್ ಇಂಪಾರ್ಟೆಂಟ್. ಇಲ್ಲಿ ಅನೇಕ ಜನ ರೈತರುಗಳು ರೇಷ್ಮೆ ಬೆಳೆಯುವಂತವರು ನಮ್ಮಲ್ಲಿ ಇದ್ದಾರೆ, ಇಲ್ಲಿ ಮೊದಲಿಂದಲೂ ಇದೆ ಅಲ್ವಾ. ರೇಷ್ಮೆ ಇಲಾಖೆನವರಿಗೆ ಕನ್ಸರ್ನ್ ಇಲ್ಲ ಅಂತಂದ್ರೆ ಯಾರು ರೇಷ್ಮೆ ಇಲಾಖೆ? 141 ಶಾಲಾ ಕೊಠಡಿಗಳ ದುರಸ್ತಿಗೆ 8.8 ಕೋಟಿ ಅವಶ್ಯಕತೆ ಇದೆ ಎಂದು ಅಧಿಕಾರಿಗಳು ಶಾಸಕರ ಗಮನಕ್ಕೆ ತಂದರು.
ಉಪವಿಭಾಗಾಧಿಕಾರಿ ಡಾ ವೆಂಕಟೇಶ್ವರ, ತಹಸೀಲ್ದಾರ್ ಹೆಚ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ, ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ಎಇಒ ಆನಂದ್ಕುಮಾರ್ ಹಾಜರಿದ್ದರು. ಗುಬ್ಬಿ ತಾಲೂಕಿನ ಎಲ್ಲಾ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳಲು ಪ್ರಯತ್ನಿಸುವುದಾಗಿ ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ನೀರಾವರಿ ಯೋಜನೆಗೆ ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿಯ ಶ್ರೀ ಗುಡ್ಡದ ರಂಗನಾಥ ಸ್ವಾಮಿ ಸಮುದಾಯ ಭವನದಲ್ಲಿ ಹೇಮಾವತಿ ಕುಡಿಯುವ ನೀರಿನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಬಿಕ್ಕೆಗುಡ್ಡ ನೀರಾವರಿ ಹಕ್ಕೊತ್ತಾಯ ಸಭೆಯಲ್ಲಿ ಮಾತನಾಡಿದರು. ಬಿಕ್ಕೆಗುಡ್ಡ ನೀರಾವರಿ ಯೋಜನೆ ಒಂದೇ ಅಲ್ಲ, ತಾಲೂಕಿನ ಎಲ್ಲಾ ನೀರಾವರಿ ಯೋಜನೆಗಳನ್ನು ಜಾರಿಗೆ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗುವುದು. ಇದಕ್ಕೆ ವಿಶೇಷ ಭೂಸ್ವಾಧೀನ ಅಧಿಕಾರಿಯನ್ನು ನೇಮಕ ಮಾಡಿ ಭೂಮಿಗೆ ಪರಿಹಾರವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಬಿಕ್ಕೆಗುಡ್ಡ ಭಾಗದ 28 ಹಳ್ಳಿಗಳು ಗುಬ್ಬಿ ತಾಲೂಕಿನಲ್ಲಿಯೇ ಅತಿ ಎತ್ತರದ ಪ್ರದೇಶದಲ್ಲಿವೆ. ಮಳೆಗಾಲದಲ್ಲೂ ಬರಗಾಲವನ್ನು ಅನುಭವಿಸುತ್ತಿದ್ದು ಈ ನೀರಾವರಿ ಯೋಜನೆಯಿಂದ ಎಲ್ಲಾ ರೈತರಿಗೂ ಇನ್ನೊಂದು ವರ್ಷದೊಳಗೆ ಅನುಕೂಲವಾಗಲಿದೆ ಎಂದರು. ಭೂಸ್ವಾಧೀನ ಅಧಿಕಾರಿಗಳಿದ್ದಾರೆ, ಅವರನ್ನು ಚುರುಕುಗೊಳಿಸತಕ್ಕಂತ ಕೆಲಸವನ್ನು ನಾನು ಮಾಡ್ತೀನಿ. ಇಲಾಖೆಯಲ್ಲಿ ರೈತರ ಜಮೀನು ಕಳ್ಕೊಂಡು ಅವರಿಗೆ ವಿಶೇಷವಾಗಿ ಬರಬೇಕಾಗಿರ್ತಕ್ಕಂಥ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಪರಿಹಾರವೂ ಕೊಡದಲ್ಲೇ ಇರ್ತಕ್ಕಂಥದ್ದು ಅತಿ ಬೇಜವಾಬ್ದಾರಿತನಾಗಿರುತ್ತೆ. ಅದನ್ನ ಸರಿಪಡಿಸತಕ್ಕಂಥದ್ದು ನಮ್ಮ ಕೆಲಸ, ಅದನ್ನು ಕೂಡ ಸರಿಪಡಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ರೀತಿಯಾಗಿರ್ತಕ್ಕಂಥ ಅಡಚಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನ ಕಂಪ್ಲೀಟ್ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿಸ್ಕೊಡ್ತಕ್ಕಂಥದ್ದನ್ನ ನಾನು ಮಾಡ್ಕೊಡ್ತೀನಿ. ನೀವು ಡಿಸೆಂಬರ್ಗೆ ಬರೋ ಹದಿನೈದು ಪೈಸ ಒಂದು ತಿಂಗಳು ಹೆಚ್ಚು ಕಮ್ಮಿಲೇ ಇಲ್ಲ, ಬೇಗನೆ ಮಾಡಿಕೊಡ್ತಕ್ಕಂಥದ್ದನ್ನ. ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿಗಾಗಿ ಭೂಮಿ ಕಳೆದುಕೊಂಡವರು ದಶಕದಿಂದಲೂ ಪರಿಹಾರಕ್ಕಾಗಿ ಅಲಿಯುವಂತಾಗಿದೆ. ಹೇಮಾವತಿ ನಾಲಾ ಅಧಿಕಾರಿಗಳು ಜಿಲ್ಲಾಡಳಿತ, ಕಂದಾಯ ಇಲಾಖೆ, ತೋಟಗಾರಿಕೆ, ಕೃಷಿ, ಅರಣ್ಯ ಇಲಾಖೆ ಅಧಿಕಾರಿಗಳ ಅಸಡ್ಡೆಯಿಂದ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ರೈತರಿಗೆ ಸಕಾಲಕ್ಕೆ ಪರಿಹಾರ ನೀಡದಿದ್ದರೆ ಬಿಕ್ಕೆಗುಡ್ಡ ನೀರಾವರಿ ಯೋಜನೆ ಇಷ್ಟೊತ್ತಿಗೆ ಜಾರಿಯಾಗುತ್ತಿತ್ತು. ರೈತರಿಗೆ ಪರಿಹಾರ ಸಿಗದಿದ್ದರಿಂದ ಕಾಮಗಾರಿ ನಡೆಯಬೇಕಾದ 40% ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ತಕ್ಷಣ ಪರಿಹಾರ ನೀಡಲು ಸಚಿವರು ಕ್ರಮ ಕೈಗೊಳ್ಳಬೇಕು ಎಂದು ಹಕ್ಕೊತ್ತಾಯ ಮಾಡಿದರು. ಕೇವಲ ಒಂದು ತಿಂಗಳಲ್ಲಿ ಈ ಸ್ವಾಧೀನ ಪ್ರಕ್ರಿಯೆಯ ಕೆಲಸ ಮುಗಿದೋಗ್ತದೆ. ಇದು ಬಹಳ ಸಣ್ಣ ಕೆಲಸ, ತಾವು ಮಾಡಿಕೊಡಲೇಬೇಕು. ಇದು ನಮ್ಮ ಬದುಕಿನ ಪ್ರಶ್ನೆ. ಈ ಭಾಗದ ಜನ ಇಡೀ ಗುಬ್ಬಿ ತಾಲೂಕಿನ ಅತಿ ಎತ್ತರದ ಪ್ರದೇಶದಲ್ಲಿ ಇದ್ದು ಬಹಳ ಬರಗಾಲದ ದವಡಿಯಲ್ಲಿ ಸಿಕ್ಕಿ ನರಳಾಗ್ತಾ ಇರ್ತಕ್ಕಂಥವರು. ಹಾಗಾಗಿ ನಮ್ಮ ಬಗ್ಗೆ ನಿಮ್ಮ ಕರುಣೆಯಲ್ಲಿ ಆ ಸಂಬಂಧ ತಾವು ಕೂಡಲೇ ತುರ್ತಾಗಿ ಸಂಬಂಧಪಟ್ಟಂತ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಕರೆದು ಅದರ ಜೊತೆಯಲ್ಲಿ ಈ ಹೋರಾಟ ಸಮಿತಿಯವರನ್ನೂ ಕರೆದು ಚರ್ಚಿಸಿ 26 ವ್ಯಾಪ್ತಿಗೆ ಬರ್ತಕ್ಕಂಥ 107 ಎಕರೆ ಜಮೀನನ್ನ ಸ್ವಾಧೀನಪಡಿಸಿ. ರೈತ ಮುಖಂಡರಾದ ಗೋಪಾಲಪುರ ಚಂದ್ರಶೇಖರ್, ಬ್ಯಾಟರಂಗೇಗೌಡ, ಕಳ್ಳಿಪಾಳ್ಯ ಲೋಕೇಶ್, ಸುಮು ಮುನಿಯಪ್ಪ, ವೆಂಕಟೇಗೌಡ, ರಾಮು, ಪ್ರಭಾಕರ್, ಜಿಟಿ ರೇವಣ್ಣ, ಕಟ್ಟಿಗೇನಹಳ್ಳಿ ವೆಂಕಟೇಶ್, ಸುರಿಗೇನಹಳ್ಳಿ ನರಸಿಂಹಯ್ಯ, ರೆಹಮತ್ತುಲ್ಲಾ ಇದ್ದರು. ಮಾಗಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಅನುದಾನ ಸದ್ಬಳಕೆಯಾಗಲಿ ಎಂದು ಶಾಸಕ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದರು. ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ಮಾಗಡಿ ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಹೊಸದಾಗಿ ನಿರ್ಮಿಸಿರುವ ಅಂಗನವಾಡಿ ಕೇಂದ್ರಗಳ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಟ್ಟಡಗಳಿಗೆ ಕಿಟಕಿ ಬಾಗಿಲು ಅಳವಡಿಸಿಲ್ಲ, ಬೇಗ ಪೂರ್ಣಗೊಳಿಸಿ ಎಂದು ಶಾಸಕರು ಹೇಳಿದರು. ಅರಣ್ಯ ಇಲಾಖೆ 14ನೇ ಹಣಕಾಸು ಯೋಜನೆಯಲ್ಲಿ 50 ಎಕರೆ ನೆಡುತೋಪು ಹಾಗೂ RSPD ಯೋಜನೆಯಲ್ಲಿ 60,000 ಗಿಡ ಬೆಳೆಸಿರುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಆ ಗಿಡಗಳು ಎಲ್ಲಿವೆ, ಹೇಗಿವೆ ಎಂಬುದನ್ನು ಪರಿಶೀಲಿಸುತ್ತೇವೆ ಎಂದರು. ಗ್ರಾಮ ಪಂಚಾಯಿತಿಗಳು ಜಾಗ ಇರುವ ಕಡೆ ಗಿಡ ಮರ ಬೆಳೆಸಿ ಎಂದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವರಾಜ್, ಉಪಾಧ್ಯಕ್ಷೆ ಅಂಬಿಕಾ, ನರಸಿಂಹಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಇತರರು ಹಾಜರಿದ್ದರು. ಜೆಡಿಎಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿದ್ದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗುತ್ತಿತ್ತು ಎಂದು ಮಧುಗಿರಿಯಲ್ಲಿ ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿದ್ದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಹಾಗೂ ದಲಿತರಿಗೆ ಒಳ ಮೀಸಲಾತಿ ಜಾರಿಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಸಹಿ ಹಾಕುತ್ತಿದ್ದರು ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದರು.
ಮಧುಗಿರಿ ಪಟ್ಟಣದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮೆರವಣಿಗೆಯಲ್ಲಿ ಬಂದು ಅಂಬೇಡ್ಕರ್ ಭವನದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ಆಡಳಿತ ನಡೆಸುತ್ತಿರುವುದರಿಂದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನಡಿಗೆ ತಂತಿಯ ಮೇಲೆ ಎಂಬಂತಾಗಿದೆ. ರಾಜ್ಯದಲ್ಲಿರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವ ನಿಟ್ಟನಲ್ಲಿ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಹಮ್ಮಿಕೊಳ್ಳುತ್ತಾರೆ ಎಂದು ತಿಳಿಸಿದರು. 113 ಸೀಟುಗಳನ್ನು ತಗೊಂಡು ಸನ್ಮಾನ್ಯ ಶ್ರೀ ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋಗಿದ್ರೆ ಇಷ್ಟೊತ್ತಿಗೆ ರೈತರ ಎಲ್ಲಾ ಸಾಲವನ್ನು ಮನ್ನಾ ಆಗ್ತಾ ಇತ್ತು. ಜೊತೆಗೆ ಇವತ್ತು ಏನು ಒಳ ಮೀಸಲಾತಿ ಇದೆ ಅದಕ್ಕೆ ಇಷ್ಟೊತ್ತಿಗಾಗಲೇ ಅವರು ಸಹಿಯನ್ನು ಕೂಡ ಮಾಡ್ತಾ ಇದ್ರು. ಪರಿಸ್ಥಿತಿ ಏನಾಗಿದೆ, ಜೆಡಿಎಸ್ ಮತ್ತು ಕಾಂಗ್ರೆಸ್ನವರು ಕೂಡಿಕೊಂಡು ನಾವು ಈಗ ಸರ್ಕಾರವನ್ನು ಮಾಡಿದ್ದೇವೆ. ಒಂದು ರೀತಿಯ ತಂತಿ ಮೇಲೆ ನಡೆದಂತ ನಡಿಗೆ ಆಗಿದೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ಸ್ಥಿತಿ. ನಾವು ವಾಪಸ್ ಪಡೆಯಲ್ಲ, ಎಲ್ಲಾ ವಿಚಾರದಲ್ಲೂ ಒಂದು ದಿನ ಎರಡು ದಿನ ತಡವಾದರೂ ಸಹ ನಿಮ್ಮ ನಿರೀಕ್ಷೆಯ ಮಟ್ಟವನ್ನು ಮುಟ್ಟಲಿಕ್ಕೆ ಎಲ್ಲಾ ವಿಧವಾದಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೇವೆ. ಮಧುಗಿರಿ ಕ್ಷೇತ್ರದ ಜನತೆ ಮೇಲೆ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ವಿಶೇಷ ಅಭಿಮಾನ ಇರುವುದರಿಂದ ಈ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಾಗ ನಮಗೆ ಅಧಿಕಾರವಿಲ್ಲದೆ ಅಭಿವೃದ್ಧಿ ಮಾಡಲು ಆಗಲಿಲ್ಲ. ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿ ಅವರಿಗೆ ಮಧುಗಿರಿ ಕ್ಷೇತ್ರದ ಬಗ್ಗೆ ಅಪಾರ ಗೌರವವಿದೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು. ಅವಾಗ ಬಿಜೆಪಿ ಸರ್ಕಾರ ಇತ್ತು, ಅವಾಗ ಹೆಚ್ಚಿನ ಕೆಲಸಗಳಾಗಿಲ್ಲ ಅಂತಕ್ಕಂತ ಮಾತನ್ನ ಕುಮಾರಸ್ವಾಮಿ ಅವರೇ ಅನೇಕ ಸಂದರ್ಭದಲ್ಲಿ ಹೇಳಿ ಮಧುಗಿರಿಯ ಋಣ ನಮ್ಮ ಮೇಲಿದೆ, ಮಧುಗಿರಿಯ ಋಣವನ್ನು ತೀರಿಸಬೇಕು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಮಧುಗಿರಿಯ ಬದುಕನ್ನ ಮಧುಗಿರಿಯ ಅಭಿವೃದ್ಧಿಯನ್ನ ಕಟ್ಟಿಕೊಡ್ತೇವೆ ಅಂತಕ್ಕಂತ ಮಾತನ್ನ ಮುಖಂಡರಾದ ಕೆಎಚ್ ಶಿವಕುಮಾರ್, ಪರಶುರಾಮ್, ಸತ್ಯಪ್ಪ, ಗರಣಿ ಶ್ರೀನಿವಾಸ್ ಇತರರು ಇದ್ದರು. ದೇವನಹಳ್ಳಿ ಶಾಸಕ ನಾರಾಯಣಸ್ವಾಮಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ದೇವನಹಳ್ಳಿ ತಾಲೂಕು ಬಟ್ಟನಹಳ್ಳಿ ಗೇಟ್ ಬಳಿ ಶಾಸಕ ನಾರಾಯಣಸ್ವಾಮಿ 93 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದೇವನಹಳ್ಳಿ ಕ್ಷೇತ್ರದ ಅಭಿವೃದ್ಧಿಗೆ 600 ಕೋಟಿ ರೂಗಳನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಎಂದು ಶಾಸಕರು ಹೇಳಿದರು. ಗುಣಮಟ್ಟದ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಹೇಳಿದರು. ಯೋಜನೆ ಪ್ರಪ್ರಥಮ ಬಾರಿಗೆ ನಾನು ಶಾಸಕನಾಗಿ ಆಯ್ಕೆಯಾದ ನಂತರ ಒಂದು ರಸ್ತೆನ ಅಗಲೀಕರಣದ ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ನಾನು ಈ ಒಂದು ರಸ್ತೆಗಳಿಗೆ ಫಸ್ಟ್ ಪ್ರಾತಿನಿಧ್ಯ ಕೊಡಬೇಕು, ಮೊದಲನೇ ಪ್ರಾತಿನಿಧ್ಯ ಕುಡಿಯೋ ನೀರು ಕೊಡಬೇಕು, ಮತ್ತೆ ನೀರಿನ ಮೂಲ ಸೌಲಭ್ಯಗಳನ್ನೆಲ್ಲ ಕೊಡಿಸಬೇಕು ಅಂತೇಳಿ ನಿನ್ನೆ ತಾನೇ ನಾನು ಬಜೆಟ್ ಅಧಿವೇಶನ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮ ಎಚ್ ಡಿ ಕುಮಾರ ಅಣ್ಣವರಿಗೆ ನಿನ್ನೆ 600 ಕೋಟಿ ರೂಪಾಯಿಗಳನ್ನ ಕ್ರಿಯಾ ಯೋಜನೆ ರಚಿಸಿ ನಾನು ಈಗಾಗಲೇ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪಿಡಬ್ಲ್ಯೂಡಿ ಒಂದು ಕಾಮಗಾರಿಯ ರಸ್ತೆ ಅಗಲೀಕರಣ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದೇವನಹಳ್ಳಿ ತಾಲೂಕು ಮತ್ತು ತಾಲೂಕಿಗೆ ಸೇರಿದಂತಹ ನನ್ನದೇ ಆದ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಶಿಡ್ಲಘಟ್ಟ ವಿಜಯಪುರ ರಸ್ತೆ 8-9 ಕಿಲೋಮೀಟರ್ ವರೆಗೆ ರಸ್ತೆಯ ಒಂದು ಅಗಲೀಕರಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ನೂತನ ಶಾಸಕರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಾಮಾಂಜಿನಮ್ಮ, ಉಪಾಧ್ಯಕ್ಷೆ ಆರತಿ ಗಜೇಂದ್ರ ಮೊದಲಾದವರು ಹಾಜರಿದ್ದರು. ಮಧುಗಿರಿಯಲ್ಲಿ ಪುರಸಭೆಗೆ ಸೇರಿದ ಅಂಗಡಿಗಳ ಹರಾಜು ಮಾಡಬೇಕು ಎಂದು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಧುಗಿರಿ ಪುರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳನ್ನು ಟೆಂಡರ್ ಕಮ್ ಹರಾಜು ಮಾಡಬೇಕೆಂದು ಆಗ್ರಹಿಸಿ ಜಯ ಕರ್ನಾಟಕ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪುರಸಭೆಗೆ ಸೇರಿದ 86 ವಾಣಿಜ್ಯ ಮಳಿಗೆಗಳನ್ನು ಟೆಂಡರ್ ಕಮ್ ಹರಾಜು ಮಾಡಲಾಗುವುದೆಂದು ಪುರಸಭೆ ತಿಳಿಸಿತು. ಅದರಂತೆ ಟೆಂಡರ್ ಫಾರಂಗಳಿಗೆ ಅರ್ಜಿ ಸಲ್ಲಿಸಲು ಜೂನ್ 27 ಕೊನೆಯ ದಿನಾಂಕ ನಿಗದಿ ಮಾಡಿತ್ತು. ಹಲವಾರು ಜನರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಡಿಡಿ ತೆಗೆದು ಅರ್ಜಿ ಸಲ್ಲಿಸಿದರು. ಆದರೆ ಜೂನ್ 29ರಂದು 11 ಗಂಟೆಗೆ ನಡೆಯಬೇಕಿದ್ದ ಟೆಂಡರ್ ಮಾಡದೆ ಏರುವುದರಿಂದ ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಹಾಲಿ ಇರುವ ಕೆಲ ಅಂಗಡಿ ಮಾಲೀಕರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗುವ ಸೂಚನೆ ಇದ್ದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವುದರಿಂದ ವಾಣಿಜ್ಯ ಮಳಿಗೆಗಳ ಟೆಂಡರ್ ಮುಂದೂಡುವಂತಾಗಿದೆ. ತಕ್ಷಣ ನ್ಯಾಯಾಲಯದಲ್ಲಿರುವ ತಡೆಯಾಜ್ಞೆ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ಒತ್ತಾಯಿಸಿದರು. ಇರೋರು ಮಾಮೂಲಿ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾವ್ರೆ. ಇವಾಗ 50 ಅಂಗಡಿ 100 ಅಂಗಡಿಗಳು ಒಬ್ಬೊಬ್ಬರೇ ಆಗ್ತಾವ್ರೆ.
ಮೈನ್ ಆಕ್ಚುಲಿ ಇರೋದು ಪುರಸಭೆ ಅಂಗಡಿಗಳು, ತೀರಾ ಬಡವ್ರಿಗೆ ಫುಟ್ಪಾತ್ ಅವ್ರಿಗೆ ಅಂತವ್ರಿಗೆ ಅಂಗಡಿ ಇಲ್ದವ್ರಿಗೆ ಅಂಗಡಿ ಮಾಡ್ಕೊಡೋರು, ಮನೆ ಕುಕ್ಕೊಡೋರ್ಗಲ್ಲ ಅಂಗಡಿಗಳ್ನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಇದು ಮಾಡ್ತಾವ್ರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಫಸ್ಟ್ ಅಂಗಡಿಗಳು ಖಾಲಿ ಮಾಡಿಸಿ ಆಮೇಲೆ ಇದು ಮಾಡ್ರಿ. ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನಾ ಸಂಚಾಲಕ ಎಂ ವೈ ಶಿವಕುಮಾರ್ ಮಾತನಾಡಿ, ಪುರಸಭೆ ಅಧಿಕಾರಿಗಳು ವಾಣಿಜ್ಯ ಮಳಿಗೆ ಹರಾಜು ಮಾಡದೆ ಹಾಲಿ ಅಂಗಡಿ ಮಾಲೀಕರಿಗೆ ಮುಂದುವರೆಸಿಕೊಂಡು ಹೋಗುವಂತೆ ಈ ಹಿಂದೆ ಪುರಸಭೆ ಸಾಮಾನ್ಯ ಸಭೆಗಳಲ್ಲಿ ನಿರ್ಣಯ ಕೈಗೊಂಡಿರುವುದರಿಂದ ಪುರಸಭೆಗೆ ಬರುವ ಆದಾಯದಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಮತ್ತು ದಲಿತರಿಗೆ ಮತ್ತು ಅಂಗವಿಕಲರಿಗೆ ಅಂಗಡಿ ಮಳಿಗೆಗಳಲ್ಲಿ ಮೀಸಲಾತಿ ಅನುಸರಿಸದೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ಆದ್ದರಿಂದ ತಕ್ಷಣ ಅಧಿಕಾರಿಗಳು ಅವಧಿ ಮುಗಿದ ಅಂಗಡಿಯನ್ನ ತೆರವುಗೊಳಿಸಿ ಮರು ಹರಾಜು ನಡೆಸಬೇಕೆಂದು ಆಗ್ರಹಿಸಿದರು. ಐವತ್ತು ವರ್ಷದಿಂದ ಆಗಿರೋ ಹರಾಜು ಇದು. 50 ವರ್ಷದಿಂದ SC/ST ಬಡವ್ರಿಗಾಗ್ಲಿ ಯಾವುದೇ ಅಂಗಡಿ ಮಳಿಗೆಗಳನ್ನ ಹರಾಜು ಮಾಡಿ ಕೊಟ್ಟಿಲ್ಲ ಪುರಸಭೆಯವರು. ಯಾವುದೇ ಅಧಿಕಾರಸ್ಥರು ಬಂದ್ರು ಪುರಸಭೆ ಒಳಗೆ ಅವರು ರೆಜುಲೇಷನ್ ಮಾಡಿಬಿಟ್ಟು ಹಂಗೆ ಅದನ್ನ ಅಂಗಡಿಗಳನ್ನ ಕಂಟಿನ್ಯೂ ಮಾಡಿಕೊಡ್ತಾರೆ ಬಿಟ್ಟರೆ ಹರಾಜು ನಡೆಸಿ ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳುವಂಥ ಪ್ರಯತ್ನನ ಯಾವ ಅಧಿಕಾರಿಗಳು ಪುರಸಭೆ ಆಡಳಿತ ಮಂಡಳಿ ಯಾರೂ ನೆರವೇರಿಸ್ಕೊಟ್ಟಿಲ್ಲ. ಮಾಡಿದ್ರೂ ಇನ್ನೂ ಆಗಿಲ್ಲ. ಆದರೂ ಇವರು ಹರಾಜಾಗಿರೋ ಪ್ರಕ್ರಿಯೆನ ಕೋರ್ಟಲ್ಲಿ ಪ್ರಶ್ನಿಸೋರ್ಗೂ ಬಿಡಬಾರ್ದಾಗಿತ್ತು. ಇವರು ಮುಂಚೆನೇ ಹೋಗಿ ಇವರು ಒಂದು ಕೇವೇಟ್ ಹಾಕೊಂಡಿದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ, ಯಾರೂ ಹೋಗಂಗಿರಲಿಲ್ಲ ಕೋರ್ಟ್ಗೆ. ಸುಮ್ಮನೆ ಅವ್ರು ಗೊಂದಲ ಹುಟ್ಟಿಸ್ತಾವ್ರೆ ಅಧಿಕಾರಿಗಳಿಲ್ಲಿ, ಸುಳ್ಳು ಹೇಳ್ತಾವ್ರೆ, ಜನಗಳು ದಿಕ್ಕಪ್ಪಿಸ್ತಾವ್ರೆ ಇವರು. ಬಂಗಾರಪೇಟೆ ತಾಲೂಕು ಅಖಂಡನಹಳ್ಳಿ ಗ್ರಾಮ ಪಂಚಾಯಿತಿ ನಿವೃತ್ತ ಅಧಿಕಾರಿಯನ್ನು ಗೌರವದಿಂದ ಬೀಳ್ಕೊಡಲಾಯಿತು. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಆರ್ವಿ ಚೌಡಪ್ಪರನ್ನ ಗೌರವದಿಂದ ಬೀಳ್ಕೊಡಲಾಯಿತು. 30 ವರ್ಷಗಳಿಂದ ವಿವಿಧ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಪಿಡಿಒ ಆಗಿ ಸೇವೆ ಸಲ್ಲಿಸಿದರು. ಚಿಕ್ಕ ಅಂಕಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚೌಡಪ್ಪರಿಗೆ ಚಿನ್ನದ ಉಂಗುರ ತೊಡಿಸಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಗ್ರಾಮ ಪಂಚಾಯಿತಿ ಪಿಡಿಒ ಚಿತ್ರ, ಸದಸ್ಯರಾದ ಮಂಜುನಾಥ್, ಮುತ್ತಣ್ಣ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.